ಬಾಗಲಕೋಟಿ ನಗರ ಶಾರದಾ ಗಣಪತಿ ವಿದ್ಯಾಕೇಂದ್ರದ ಅಧ್ಯಕ್ಷ ಟಿಜಿ ರಾಜಾರಾಮ್ ಭಟ್ರವರ ಮಾನವೀಯ ಯೋಜನೆ. ಬಂಟ್ವಾಳ ತಾಲೂಕಿನ ನರೇಂದ್ರಣ ಗ್ರಾಮದ ಶೇಡಿಗುಂಡಿ ಎಂಬಲ್ಲಿ ಶ್ರೀ ನಾರಾಯಣ ಪೂಜಾರಿಯವರ ಕಡು ಬಡತನದ ಮನೆಯೊಂದು ನೆರವಿನ ನಿರೀಕ್ಷೆಯಲ್ಲಿತ್ತು. ಈಗ ಆ ನಿರೀಕ್ಷೆಯು ಶ್ರೀ ಟಿಜಿ ರಾಜಾರಾಮ್ ಭಟ್ರವರ ನೆರವಿನ ಆಸರೆ ಯೋಜನೆಯಿಂದಾಗಿ ಈಡೇರಲು ಕ್ಷಣಗಣನೆ ಆರಂಭವಾಗಿದೆ. ನವೆಂಬರ್ 25ನೆಯ ಬುಧವಾರ ಬೆಳಿಗ್ಗೆ ಹಿರಿಯರಾದ ಕೈರಂಗಳ ವ್ಯವಸಾಯ ಸಹಕಾರಿ ಸಂಘದ ನಿರ್ದೇಶಕ ಶ್ರೀ ದೋಸಿಮನೆ ಶಂಕರ್ ಭಟ್ರವರು ಮನೆಯನ್ನು ಪುನರುಜ್ಜೀವನಗೊಳಿಸುವ ಕಾರ್ಯಕ್ಕೆ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಹಿಂದೂ ಜಾಗರಣ ವೇದಿಕೆಯ ಮುಡಿಪು ವಲಯದ ಅಧ್ಯಕ್ಷರಾದ ಶ್ರೀ ಪ್ರಶಾಂತ ಅನಂಗ, ವಿಟ್ಲ ತಾಲೂಕು ಹಿಂದೂ ಜಾಗರಣ ವೇದಿಕೆ ಕಾರ್ಯದರ್ಶಿ ಶ್ರೀ ಪ್ರಶಾಂತ್ ಶೆಟ್ಟಿ ಇರಾ, ಹಿಂದೂ ಜಾಗರಣ ವೇದಿಕೆ ಶಾಂತಿ ಪಲಿಕೆ ಘಟಕದ ಗೌರವಾಧ್ಯಕ್ಷ ಶ್ರೀ ಹರೀಶ್ ಕಣ್ಣಿಗುಳಿ, ಹಿಂದೂ ಜಾಗರಣ ವೇದಿಕೆ ಮುಡಿಪನಾರ್ ಘಟಕದ ಅಧ್ಯಕ್ಷ ಶ್ರೀ ವಿಶ್ವನಾಥ ಕಡ್ವಾಯಿ, ಹಿಂದೂ ಜಾಗರಣ ವೇದಿಕೆ ಪುಣ್ಯಕೋಟಿ ಘಟಕದ ಅಧ್ಯಕ್ಷ ಶ್ರೀ ರತೀಶ್ ಶೆಟ್ಟಿ ಮತ್ತು ಇತರ ಸಮಾಜ ಬಾಂಧವರು ಭಾಗವಹಿಸಿ ಸರ್ವ ಭರವಸೆ ನೀಡಿ ಶ್ರಮದಾನದ ಮೂಲಕ ಕಾಮಗಾರಿಗೆ ನೆರವು ನೀಡಿದರು. ನರಿಂಗಾಣ ಶೇಡಿಗುಂಡಿಯ ಈ ಮನೆಯಲ್ಲಿ ನಾರಾಯಣ ಪೂಜಾರಿಯವರು ತನ್ನ ಮಡದಿ ಹಾಗೂ ಎರಡು ಮಗಳಂದಿರ ಜೊತೆ ವಾಸವಾಗಿದ್ದಾರೆ. ನಾರಾಯಣ ಪೂಜಾರಿಯವರು ಹಾಗೂ ಅವರ ಹಿರಿಯ ಮಗಳು ತೀರಾ ಅನಾರೋಗ್ಯದಿಂದ ಬಳಲುತ್ತಿದ್ದು ಈ ಕಡು ಬಡತನದ ಕುಟುಂಬಕ್ಕೆ ನಾರಾಯಣ ಪೂಜಾರಿಯವರ ಮಡದಿಯ ಅಲ್ಪ ಸ್ವಲ್ಪ ದುಡಿಮೆಯ ಆದಾಯವೇ ಜೀವನಾಧಾರ. ಈ ಮನೆಯ ಮಂದಿಯೆಲ್ಲ ತಮ್ಮ ಸೂರಿಗಾಗಿ ಮತ್ತು ಜೀವನಕ್ಕಾಗಿ ಅನ್ಯರ ನೆರವಿನ ನಿರೀಕ್ಷೆಯಲ್ಲಿದ್ದರು. ಕಳೆದ ವರ್ಷ ನಾರಾಯಣ ಪೂಜಾರಿಯವರು ತನ್ನ ಎರಡನೆಯ ಮಗಳ ಹೈಸ್ಕೂಲ್ ವಿದ್ಯಾಭ್ಯಾಸಕ್ಕಾಗಿ ಶಾರದ ಗಣಪತಿ ವಿದ್ಯಾಕೇಂದ್ರ ಪುಣ್ಯಕೋಟಿ ನಗರದಲ್ಲಿ ದಾಖಲಾತಿಗಾಗಿ ಸಂಪರ್ಕಿಸಿದಾಗ ಸಂಸ್ಥೆಯ ಸಂಚಾಲಕರಾದ ಶ್ರೀ ರಾಜಾರಾಮ್ ಭಟ್ರವರು ಬಾಲಕಿ ಕುಮಾರಿ ಭುವಿಕಾ ಹಾಗೂ ಮನೆಯವರ ಪರಿಸ್ಥಿತಿಯನ್ನು ಅರಿತು ಮೊದಲನೆಯದಾಗಿ ಆ ಬಾಲಕಿಗೆ ಸಂಪೂರ್ಣ ಉಚಿತ ಶಿಕ್ಷಣದ ಭರವಸೆಯನ್ನು ನೀಡಿದ್ದರು. ಅದರಂತೆಯೇ ಕಳೆದ ಎರಡು ವರ್ಷಗಳಲ್ಲಿ ಬಾಲಕಿ ಭುವಿಕಾ ಸಂಪೂರ್ಣ ಉಚಿತ ವಿದ್ಯಾಭ್ಯಾಸವನ್ನು ಮಾಡುತ್ತಿದ್ದಾಳೆ. ಇದಾದ ನಂತರ ಅವರ ಮನೆಯ ಪರಿಸ್ಥಿತಿಯನ್ನು ಕಂಡು ಮನ ಕರಗಿದ ಟಿಜಿ ರಾಜಾರಾಮ್ ಭಟ್ರವರು ಊರವರ ಸಹಕಾರದೊಂದಿಗೆ ಮನೆಯನ್ನು ಕಟ್ಟಿಕೊಡುವ ಭರವಸೆಯನ್ನು ನೀಡಿದ್ದರು. ಇದೀಗ ರಾಜಾರಾಮ್ ಭಟ್ರವರು ಊರಿನ ಸಂಘ ಸಂಸ್ಥೆಗಳ ಸಹಕಾರದ ನಿರೀಕ್ಷೆಯಲ್ಲಿ ಹಿಂದೂ ಜಾಗರಣ ವೇದಿಕೆಯ ಮುಡಿಪು ವಲಯದ ಪೂರ್ಣ ಸಹಕಾರದೊಂದಿಗೆ ಶ್ರೀ ನಾರಾಯಣ ಪೂಜಾರಿಯವರಿಗೆ ಯೋಗ್ಯವಾದ ಆಸರೆ ಕಲ್ಪಿಸುವತ್ತ ಹೊರಟಿದ್ದಾರೆ. ಈ ಕಾರ್ಯದಲ್ಲಿ ಸರ್ವರ ಸಹಕಾರವನ್ನು ಪಡೆದು ಮುಂದಿನ ಸಾಲಿನಿಂದ ಹಿಂದೂ ಜಾಗರಣ ವೇದಿಕೆಯ ಸಹಕಾರ ಮತ್ತು ಊರಿನ ಸಹೃದಯ ದಾನಿಗಳ ನೆರವಿನೊಂದಿಗೆ ವರ್ಷಕ್ಕೊಂದರಂತೆ ಬಡತನವಿರುವ ಸೂರಿನ ನಿರೀಕ್ಷೆಯಲ್ಲಿರುವ ಸಮಾಜ ಬಾಂಧವರಿಗೆ ನೆರವಿನ ಆಸರೆ ಕಲ್ಪಿಸುವ ಯೋಜನೆ ಹಾಕಿಕೊಂಡಿರುತ್ತಾರೆ. ಶ್ರೀ ಟಿಜಿ ರಾಜಾರಾಮ್ ಭಟ್ರವರ ಈ ನೆರವಿನ ಆಸರೆ ಯೋಜನೆಗೆ ನಾವೆಲ್ಲರೂ ಸಹಕರಿಸುವ ಮನಸ್ಸು ಮಾಡೋಣ.